ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನ ನಾವು ನಮ್ಮ ಎಕ್ಸೆಲ್ ಶೀಟ್ನಲ್ಲಿ ಇರುವಂಥ ಒಂದು ಡಾಕ್ಯುಮೆಂಟ್ನ ಪ್ರಿಂಟ್ ತೆಗಿಬೇಕಾದ್ರೆ ಅದರಲ್ಲಿ ಏನು ಟೈಟಲ್ ಇರುತ್ತೆ, ಹೆಡ್ಡಿಂಗ್, ಅದು ಪ್ರತಿಯೊಂದು ಪೇಜ್ಗೂ ಹೇಗೆ ಬರಬೇಕು ಅನ್ನೋದನ್ನು ಅಥವಾ ಹೇಗೆ ಪ್ರಿಂಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ನನ್ನ ಈ ಮೇಲಿನ ಮೂರು ರೋಸಲ್ಲಿ ಏನಿದೆ ಅವು ನನ್ನ ಟೈಟಲ್ಸ್ ಆಗಿದ್ದಾವೆ. ಇಲ್ಲಿ ನಾನು ಶಾಲೆ ಹೆಸರಿದೆ, ಹಾಗೆಯೇ SSLC ಅಡ್ಮಿಷನ್ ರಿಜಿಸ್ಟರ್ ಅಂತೇಳಿ ಅದು ಒಂದು ಟೈಟಲ್ ಇದೆ, ಹಾಗೆ ಸೀರಿಯಲ್ ನಂಬರ್, ಸ್ಟೂಡೆಂಟ್ ನೇಮು, ಆ ಎಲ್ಲ ಟೈಟಲ್ಗಳು ಈ ಒಂದು ಭಾಗದಲ್ಲಿದೆ. ಇದು ನನಗೆ ಪ್ರತಿ ಪೇಜ್ನಲ್ಲೂ ಪ್ರಿಂಟ್ ಬರಬೇಕು. ಆದರೆ ನಾವು ಈ ಒಂದು ಪ್ರಿಂಟನ್ನು ತೆಗಿಬೇಕಾದ್ರೆ ಇಲ್ಲಿ ನೋಡ್ಬೋದು, ಪ್ರಿಂಟ್ ಪ್ರಿವ್ಯೂಗೆ ಹೋದರೆ ನಾವು ಯಾವುದೇ ರೀತಿಯಲ್ಲಿ ನಮ್ಮ ಮೊದಲನೇ ಪೇಜ್ನಲ್ಲಿ ಈ ಒಂದು ಹೆಡ್ಡಿಂಗ್ಸ್ ಕಾಣಿಸುತ್ತೆ, ಬಟ್ ನಾವು ಸೆಕೆಂಡ್ ಪೇಜ್ಗೆ ಹೋದರೆ ಆ ಹೆಡ್ಡಿಂಗಲ್ಲಿ ಕಾಣಿಸೋಲ್ಲ. ಹಾಗೆಯೇ ಥರ್ಡ್ ಪೇಜ್ಗೆ ಹೋದಾಗಲೂ ಕೂಡ ಮೂರನೇ ಪೇಜ್ನಲ್ಲೂ ಆ ಹೆಡ್ಡಿಂಗಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಬಟ್ ಇದನ್ನು ಎಲ್ಲ ಪೇಜ್ನಲ್ಲೂ ಹೇಗೆ ಹೆಡ್ಡಿಂಗನ್ನು ತರಿಸೋದು ಅನ್ನೋದನ್ನು ಇವತ್ತು ನಾನು ತೋರಿಸ್ಕೊಡ್ತಿದ್ದೀನಿ. ನಾವು ಯಾವುದೇ ಕಾಪಿ ಪೇಸ್ಟ್ ಮಾಡ್ದೇ ನೇರವಾಗಿ ಆ ಹೆಡ್ಡಿಂಗ್ ಪ್ರತಿ ಪೇಜ್ನಲ್ಲೂ ಬರೋ ಥರ ಮಾಡ್ಬೋದು. ಇದಕ್ಕೆ ನಾವು ಪೇಜ್ ಲೇಔಟಲ್ಲಿ ಹೋಗಬೇಕು. ಅಲ್ಲಿ ಪೇಜ್ ಲೇಔಟ್ನಲ್ಲಿ ನಮಗೆ ಮತ್ತೆ ಪ್ರಿಂಟ್ ಟೈಟಲ್ಸ್ ಅಂತಿರುತ್ತೆ, ಆ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಈ ಪ್ರಿಂಟ್ ಟೈಟಲ್ಸಲ್ಲಿ ನಮಗೆ ಇಲ್ಲಿ ಮತ್ತೆ ಎರಡು ಆಪ್ಷನ್ ಬರುತ್ತೆ, ರೋಸ್ ಟು ಪ್ರಿಂಟ್ ಅಂತೇಳಿ, ಹಾಗೆಯೇ ಕಾಲಮ್ಸ್ ಟು ಪ್ರಿಂಟ್ ಅಟ್ ಲೆಫ್ಟ್ ಅಂತೇಳಿ. ಯಾವ ರೋಸನ್ನು ನಾವು ಟಾಪಲ್ಲಿ ಇರಬೇಕೋ ಅದು, ಮತ್ತು ಯಾವ ಕಾಲಮ್ ಲೆಫ್ಟಲ್ಲಿ ಇರಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ಸೊ ಇಲ್ಲೊಂದು ಮಾರ್ಕಿಂಗ್ ಇದೆ ನಮಗೆ, ಇಲ್ಲಿ ನೋಡ್ಬೋದು. ಈ ಐಕಾನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಆ ಬಾಕ್ಸಿನಲ್ಲಿ ನಾವು ನಮಗೆ ಯಾವ ಡೇಟಾ ರೋಸನ್ನು ನಾವು ಪ್ರಿಂಟ್ ಮಾಡಬೇಕು ಪದೇ ಪದೇ ಪ್ರತಿ ಪೇಜಲ್ಲೂ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಾಯಿತು. ಸೊ ಆ ಮೂರು ರೋಸ್ ಮೇಲೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇವಾಗ ನಾನು ಅಲ್ಲಿ ಮತ್ತೆ ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡ್ತೀನಿ. ಇವಾಗ ನಾವು ಟೆಸ್ಟ್ ಮಾಡೋಣ ಹೇಗೆ ಬರ್ತಾಯಿದೆ ಅಂತೇಳಿ. ಸೊ ಇವಾಗ ನಾನು ಮತ್ತೆ ಪ್ರಿಂಟ್ ಪ್ರಿವ್ಯೂಗೆ ಹೋಗ್ತಾಯಿದ್ದೀನಿ. ಈ ಪ್ರಿಂಟ್ ಪ್ರಿವ್ಯೂವಲ್ಲಿ ನಾವು ನೋಡ್ಬೋದು, ಫಸ್ಟ್ ಪೇಜಲ್ಲಿ ನಮಗೆ ಈ ಟೈಟಲ್ಸ್ ಕಾಣಿಸ್ತಾ ಇದೆ. ಹಾಗೆಯೇ ಈಗ ಸೆಕೆಂಡ್ ಪೇಜ್ಗೆ ಹೋಗ್ತೀನಿ. ಸೆಕೆಂಡ್ ಪೇಜಾಗಿ ಹೋದಾಗಲೂ ಕೂಡ ನಮಗೆ ಇಲ್ಲಿ ನೋಡ್ಬೋದು ಆ ಒಂದು ಟೈಟಲ್ ಹಾಗೆ ಇದೆ. ಈಗ ನಾನು ಥರ್ಡ್ ಪೇಜ್ಗೆ ಹೋಗ್ತೀನಿ, ಅಲ್ಲಿ ಕೂಡ ಆ ಟೈಟಲ್ ಹಾಗೆ ಇದೆ. ಈ ರೀತಿಯಾಗಿ ನಾವು ನಮ್ಮ ಒಂದು ಎಕ್ಸೆಲ್ ಫೈಲಲ್ಲಿ ಅಥವಾ ಎಕ್ಸೆಲ್ನಲ್ಲಿ ಮಾಡಿದಂಥ ಡಾಕ್ಯುಮೆಂಟ್ನ ಹೆಡ್ಡಿಂಗ್ಸ್ಗಳು ಎಲ್ಲ ಪೇಜ್ನಲ್ಲೂ ಮತ್ತೆ ಮತ್ತೆ ಟಾಪಲ್ಲಿ ರಿಪೀಟ್ ಆಗೋ ಥರ ನಾವು ಪ್ರಿಂಟಲ್ಲಿ ಬರೋ ಥರ ಮಾಡ್ಬೋದು. ತಮಗೆಲ್ಲ ಇದು ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಧನ್ಯವಾದಗಳು.